द सेम कैंड अंदर लास्ट प्रॉब्लम ऐन अदे धर यह प्रॉब्लम कूड़ा ऐन को प्रॉब्लम ओनली दे हैव गिवन ओल्ड रेशियो एंड न्यू शेयर ऑफ न्यू पार्टनर प्रॉब्लम को एरडे पॉइंट अदन यू हैव टू ऑब्जर्व नोड़ी ए एंड बी वर पार्टनर्स इन ए फर्म शेयरिंग प्रॉफिट्स एंड लॉसेस इन द रेशियो ऑफ 3:2 दे एडमिट सी इनटू द पार्टनरशिप विथ नोड़ी 3:2 इज अ ओल्ड रेशियो 1/6 शेयर इन द प्रॉफिट्स calculate the new profit sharing ratio. In the problem they have given only two items. One is the old share, another one is the new share of new partner. ಇದೆರಡೆ ಇದ್ದಾಗ how to calculate ಇನ್ನೇನು ಇಲ್ಲ ನಮ್ಮ ಹತ್ರ ಅದೆರಡೆ ಇದೆ ಸೊ ಏನು ಕೊಟ್ಟಿದ್ದಾರೆ ಅದನ್ನು ಫಸ್ಟ್ ನೀವು ಬರ್ಕೊಂತೀರಾ ಸೊ ಓಲ್ಡ್ ರೇಷಿಯೋ ಕೊಟ್ಟಿದ್ದಾರೆ ಓಲ್ಡ್ ರೇಷಿಯೋ ಎ ಮತ್ತು ಬಿ ಇದು 3:2 or 3/5, 2/5 ಮತ್ತು ಸಿ ಇದು ಶೇರ್ ಕೊಟ್ಟಿದ್ದಾರೆ ದಟ್ ಈಸ್ 1/6 ಸೊ ಲೆಟ್ ದ ಶೇರ್ ಆಫ್ ದ ಫರ್ಮ್ ಟು ಬಿ 1 ಅಂತ ಕನ್ಸಿಡರ್ ಮಾಡೋಣ ಅಂತ ಲಾಸ್ಟ್ ಪ್ರಾಬ್ಲಮನ್ನು ಹೇಳಿದೆ ಈ ಪ್ರಾಬ್ಲಮನ್ನು ಹೇಳ್ತಾ ಇದ್ದೀನಿ 1 ಅಂತ ಕನ್ಸಿಡರ್ ಮಾಡ್ಕೊಳ್ಳೋದಾದರೆ ಕಂಪ್ಲೀಟ್ ಫರ್ಮ್ದು ರೇಷಿಯೋನೇ 1 ಅಂತ ಕಂಪ್ಲೀಟ್ ನಾವು ಶೇರನ್ನು 1 ಅಂತ ಕನ್ಸಿಡರ್ ಮಾಡ್ಕೊಳ್ಳೋದಾದರೆ ಸೊ ಆ 1 ಈ 1/6 ಶೇರನ್ನು ಮೈನಸ್ ಮಾಡಿದ್ರೆ ಇದು ಹೊಸಬಂದಲ್ವಾ ಆ ಹೊಸಬನ ಶೇರನ್ನು ಮೈನಸ್ ಮಾಡಿದ್ರೆ ಉಳಿಯೋದೇ ಹಳಬರ ಶೇರ್ ಹೌದಾನೆ ಆಬ್ವಿಯಸ್ಲಿ ನೋಡಿ ಅಬ್ಸರ್ವ್ ಮಾಡಿ ಆ ಫರ್ಮ್ನ ಶೇರ್ ಆಫ್ 1 1/6 ಶೇರ್ ಆಫ್ ಓಲ್ಡ್ ಪಾರ್ಟ್ನರ್ ಸಾರಿ ನ್ಯೂ ಪಾರ್ಟ್ನರ್ ಶೇರನ್ನು ನಾವು ಮೈನಸ್ ಮಾಡಿದ್ರೆ ಉಳಿಯೋದೇ ಓಲ್ಡ್ ಪಾರ್ಟ್ನರ್ಸ್ನ ಶೇರ್ ಸೊ ದಟ್ಸ್ ವೈ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ದ ರಿಮೈನಿಂಗ್ ಶೇರ್ ಸೊ ಉಳಿಕೆ ಶೇರನ್ನು ನಾವು ಕಂಡುಹಿಡ್ಕೋಬೇಕು ಹೇಗೆ ಕಂಡುಹಿಡಿಯೋದು ಇಟ್ಸ್ ವೆರಿ ಸಿಂಪಲ್ 1 - 1/6 ಸೊ ಇದನ್ನು ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀರಾ 6 × 1 = -1 ನೋಡಿ 6 × 1 = -1 ನೋಡಿ ಇದನ್ನು ಹೀಗೂ ಕೂಡ ಬರ್ಕೋಬೋದು ನೋಡಿ ಇಲ್ಲೇನೂ ಇಲ್ಲ ಅಂದರೆ 1 ಅಂತ ಕನ್ಸಿಡರ್ ಮಾಡ್ಕೋಬೇಕು ಅಂತ ಗೊತ್ತಿದೆ ನಿಮಗೆ 1 - 1 - 6 ಈ ಕೆಳ ಈ ಡಿನಾಮಿನೇಟರ್ಲಿ ಏನೂ ಇಲ್ಲ ಅಂದರೆ 1 ಅಂತ ಕನ್ಸಿಡರ್ ಮಾಡ್ಕೊತೀರಾ ಸೊ 1 - 1 - 6 ಸೊ ನೀವು ಹೀಗೂ ಮಲ್ಟಿಪಲ್ ಮಾಡ್ಕೋಬೋದು ಕ್ರಾಸ್ ಮಲ್ಟಿಪ್ಲಿಕೇಶನ್ ಕೂಡ ಮಾಡ್ಕೋಬೋದು ಹೀಗೂ ಮಾಡ್ಬೋದು ಡಿನಾಮಿನೇಟರನ್ನು ಈಕ್ವಲ್ ಮಾಡ್ಕೊಳ್ಳೋದಾದರೆ 1 × 6 - 1 × 6 ಮಾಡ್ಕೊತೀರಾ ಆಗ ಡಿನಾಮಿನೇಟರ್ ಈಕ್ವಲ್ ಆಗುತ್ತೆ 6 × 6 ಆಗುತ್ತೆ 6 - 1 - 1 / 6 = 5/6 that 5/6 is the remaining share of A and B. So now we calculate the new profit sharing ratio. So A's new share, old share into share, remaining share. ಮಾಡಿದ್ರೆ ನಮಗೆ new share ಸಿಗುತ್ತೆ. So old share is a 3/5 into remaining share is a 5/6 equals 5 × 6 = 30, 3 × 5 = 15, 15 / 30. Next same thing, B's new share, old share is a 2/5 × 5/6, 5 × 2 = 10, 5 × 6 = 30. So next, new profit sharing ratio of A, B and C. So 3 janadu 15/30, 10/30, 13 15 matha 10 na kaladre na uliyodu 5/30. ಇದನ್ನು ಸಿಂಪ್ಲಿಫೈ ಕೂಡ ಮಾಡ್ಕೋಬೋದು ಇದೆಲ್ಲವೂ ಕೂಡ 5 ಭಾಗ ಆಗುತ್ತೆ ಹೌದಲ್ವಾ ಅದನ್ನು ಸಿಂಪ್ಲಿಫೈ ಮಾಡ್ಬೋದು 5/6 - 5 3 - 5 2 - 5 6 - 5 6 - 5 1 ಹೌದಲ್ಲ ನೋಡಿ ಇದನ್ನು ಸಿಂಪ್ಲಿಫೈ ಮಾಡ್ಕೊಂಡು ನಾನು ಬರ್ದಿದ್ದೀನಿ 3/6 - 2/6 - 1/6 ಸೊ ಸಿಂಪ್ಲಿಫೈ ಕೂಡ ಮಾಡ್ಕೋಬೋದು ಹೀಗೂ ಬರೆದ್ರು ತಪ್ಪು ಅಂತಲ್ಲ ಡೈರೆಕ್ಟಾಗಿ 15/30 10/30 5/30 ಅಂದರೂ ಒಂದೇ 3/6 - 2/6 - 1/6 ಅಂದ್ರೂ ಒಂದೇ ಸೊ ಸಿಂಪ್ಲಿಫೈ ಮಾಡ್ಕೊಂಡಿದ್ದೀನಿ ಅಷ್ಟೇ ಸೊ ದಿಸ್ ಇಸ್ ವೆರಿ ಈಸಿ ಟು ಕ್ಯಾಲ್ಕುಲೇಟ್ ದಿ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷ್ಯೋ ಬಟ್ ಪ್ರಾಬ್ಲಮನ್ನು ಓದುವಾಗ ಏನು ಕೊಟ್ಟಿದ್ದಾರೆ ಯಾವ ಥರ ಕೊಟ್ಟಿದ್ದಾರೆ ಪ್ರಾಬ್ಲಮಲ್ಲಿ ಏನಿದೆ ಅಂತ ಅನ್ನೋದನ್ನು ಯು ಹ್ಯಾವ್ ಟು ಅಬ್ಸರ್ವ್ ಅಬ್ಸರ್ವ್ ಮಾಡಿದಾಗ ಮಾತ್ರ ನಿಮಗೆ ಸೊಲ್ಯೂಷನ್ನ ಕಂಡುಹಿಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ
ಸೊ ಹಾಗಾಗಿ ಒಂದೊಂದು ಪ್ರಾಬ್ಲಮು ಕೂಡ ಡಿಫ್ರೆಂಟ್ ಆಗಿರೋದ್ರಿಂದ ಸೊ ಯಾವೆಲ್ಲ ನಾನು ಆವಾಗಲೇ ಮೆಥಡನ್ನು ಹೇಳ್ಕೊಟ್ಟೆ ಸೊ ಇಲ್ಲೇನು ನಾನು ಹೇಳಿದ್ದೀನಿ ಯಾವುದಿದೆ ಸೊ ಮೈಂಡಲ್ಲಿ ಇಟ್ಕೊಂಬಿಡಿ ಇಂತಿಂಥದ್ದು ಬಂದಾಗ ಈ ರೀತಿ ನಾವು ಕ್ಯಾಲ್ಕುಲೇಟನ್ನು ಮಾಡಬೇಕು ಅಂತ ಹೇಳಿ ಹಾಗಾದರೆ ಇನ್ನೊಂದು ಪ್ರಾಬ್ಲಮನ್ನು ನೋಡೋಣ ಸೇಮ್ ಕೈಂಡ್ ಅಂದರೆ ಲಾಸ್ಟ್ ಪ್ರಾಬ್ಲಮ್ ಏನು ಮಾಡಿದೆ ಅದೇ ಥರ ಈ ಪ್ರಾಬ್ಲಮು ಕೂಡ ಏನು ಕೊಟ್ಟಿದ್ದಾರೆ ಪ್ರಾಬ್ಲಮಲ್ಲಿ ಓನ್ಲಿ ದೇ ಹ್ಯಾವ್ ಗಿವನ್ ಓಲ್ಡ್ ರೇಷಿಯೋ ಆ್ಯಂಡ್ ನ್ಯೂ ಶೇರ್ ಆಫ್ ನ್ಯೂ ಪಾರ್ಟ್ನರ್ ಪ್ರಾಬ್ಲಮಲ್ಲಿ ಕೊಟ್ಟಿರೋದು ಎರಡೇ ಪಾಯಿಂಟ್ ಅದನ್ನು ಯು ಹ್ಯಾವ್ ಟು ಅಬ್ಸರ್ವ್ ನೋಡಿ ಎ ಆ್ಯಂಡ್ ಬಿ ವರ್ ಪಾರ್ಟ್ನರ್ಸ್ ಇನ್ ಎ ಫರ್ಮ್ ಶೇರಿಂಗ್ ಪ್ರಾಫಿಟ್ಸ್ ಆ್ಯಂಡ್ ಲಾಸಸ್ ಇನ್ ದ ರೇಷಿಯೋ ಆಫ್ 3:2 ದೇ ಅಡ್ಮಿಟ್ ಸಿ ಇನ್ ಟು ದ ಪಾರ್ಟ್ನರ್ಶಿಪ್ ವಿತ್ ನೋಡಿ 3:2 ಇಸ್ ಅ ಓಲ್ಡ್ ರೇಷಿಯೋ 1/6 ಶೇರ್ ಇನ್ ದ ಪ್ರಾಫಿಟ್ಸ್ ಕ್ಯಾಲ್ಕುಲೇಟ್ ದ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಇನ್ ದ ಪ್ರಾಬ್ಲಮ್ ದೇ ಹ್ಯಾವ್ ಗಿವನ್ ಓನ್ಲಿ 2 ಐಟಮ್ ಒನ್ ಇಸ್ ದ ಓಲ್ಡ್ ಶೇರ್ ಅನದರ್ ಒನ್ ಇಸ್ ದ ನ್ಯೂ ಶೇರ್ ಆಫ್ ನ್ಯೂ ಪಾರ್ಟ್ನರ್ ಇದೆರಡೇ ಇದ್ದಾಗ ಹೌ ಟು ಕ್ಯಾಲ್ಕುಲೇಟ್ ಇನ್ನೇನೂ ಇಲ್ಲ ನಮ್ಮ ಹತ್ರ ಅದೆರಡೇ ಇದೆ ಸೊ ಏನು ಕೊಟ್ಟಿದ್ದಾರೆ ಅದನ್ನು ಫಸ್ಟ್ ನೀವು ಬರ್ಕೊತೀರಾ ಸೊ ಓಲ್ಡ್ ರೇಷಿಯೋ ಕೊಟ್ಟಿದ್ದಾರೆ ಓಲ್ಡ್ ರೇಷಿಯೋ ಎ ಮತ್ತು ಬಿ ಇದು 3:2 ಆರ್ 3/5 2/5 ಮತ್ತು ಸಿ ಇದು ಶೇರ್ ಕೊಟ್ಟಿದ್ದಾರೆ ದಟ್ ಈಸ್ 1/6 ಸೊ ಲೆಟ್ ದ ಶೇರ್ ಆಫ್ ದ ಫರ್ಮ್ ಟು ಬಿ 1 ಅಂತ ಕನ್ಸಿಡರ್ ಮಾಡೋಣ ಅಂತ ಲಾಸ್ಟ್ ಪ್ರಾಬ್ಲಮನ್ನು ಹೇಳಿದೆ ಈ ಪ್ರಾಬ್ಲಮನ್ನು ಹೇಳ್ತಾ ಇದ್ದೀನಿ 1 ಅಂತ ಕನ್ಸಿಡರ್ ಮಾಡ್ಕೊಳ್ಳೋದಾದ್ರೆ ಕಂಪ್ಲೀಟ್ ಫರ್ಮ್ದು ರೇಷಿಯೋನೇ 1 ಅಂತ ಕಂಪ್ಲೀಟ್ ನಾವು ಶೇರನ್ನು 1 ಅಂತ ಕನ್ಸಿಡರ್ ಮಾಡ್ಕೊಳ್ಳೋದಾದರೆ ಸೊ ಆ 1 ಈ 1/6 ಶೇರನ್ನು ಮೈನಸ್ ಮಾಡಿದ್ರೆ ಇದು ಹೊಸಬಂದಲ್ವಾ ಆ ಹೊಸಬನ ಶೇರನ್ನು ಮೈನಸ್ ಮಾಡಿದ್ರೆ ಉಳಿಯೋದೇ ಹಳಬರ ಶೇರ್ ಹೌದಾನೆ ಆಬ್ವಿಯಸ್ಲಿ ನೋಡಿ ಅಬ್ಸರ್ವ್ ಮಾಡಿ ಆ ಫರ್ಮ್ನ ಶೇರ್ ಆಫ್ 1 1/6 ಶೇರ್ ಆಫ್ ಓಲ್ಡ್ ಪಾರ್ಟ್ನರ್ ಸಾರಿ ನ್ಯೂ ಪಾರ್ಟ್ನರ್ ಶೇರನ್ನು ನಾವು ಮೈನಸ್ ಮಾಡಿದ್ರೆ ಉಳಿಯೋದೇ ಓಲ್ಡ್ ಪಾರ್ಟ್ನರ್ಸ್ನ ಶೇರ್ ಸೊ ದಟ್ಸ್ ವೈ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ದ ರಿಮೈನಿಂಗ್ ಶೇರ್ ಸೊ ಉಳಿಕೆ ಶೇರನ್ನು ನಾವು ಕಂಡುಹಿಡ್ಕೋಬೇಕು ಹೇಗೆ ಕಂಡುಹಿಡಿಯೋದು ಇಟ್ಸ್ ವೆರಿ ಸಿಂಪಲ್ 1 - 1/6 ಸೊ ಇದನ್ನು ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀರಾ 6 × 1 6 - 1 ನೋಡಿ 6 × 1 6 - 1 ನೋಡಿ ಇದನ್ನು ಹೀಗೂ ಕೂಡ ಬರ್ಕೋಬೋದು ನೋಡಿ ಇಲ್ಲೇನೂ ಇಲ್ಲ ಅಂದರೆ 1 ಅಂತ ಕನ್ಸಿಡರ್ ಮಾಡ್ಕೋಬೇಕು ಅಂತ ಗೊತ್ತಿದೆ ನಿಮಗೆ 1/1 - 1/6 ಈ ಕೆಳ ಈ ಡಿನಾಮಿನೇಟರ್ಲಿ ಏನೂ ಇಲ್ಲ ಅಂದರೆ 1 ಅಂತ ಕನ್ಸಿಡರ್ ಮಾಡ್ಕೊತೀರಾ ಸೊ 1/1 - 1/6 ಸೊ ನೀವು ಹೀಗೂ ಮಲ್ಟಿಪಲ್ ಮಾಡ್ಕೋಬೋದು ಕ್ರಾಸ್ ಮಲ್ಟಿಪ್ಲಿಕೇಶನ್ ಕೂಡ ಮಾಡ್ಕೋಬೋದು ಹೀಗೂ ಮಾಡ್ಬೋದು ಡಿನಾಮಿನೇಟರನ್ನು ಈಕ್ವಲ್ ಮಾಡ್ಕೊಳ್ಳೋದಾದರೆ 1 × 6 1 × 6 ಮಾಡ್ಕೊತೀರಾ ಆಗ ಡಿನಾಮಿನೇಟರ್ ಈಕ್ವಲ್ ಆಗುತ್ತೆ 6 × 6 6 × 6 6 ಆಗುತ್ತೆ 6 - 1 6 - 1 / 6 = 5/6 ದಟ್ 5/6 ಈಸ್ ದ ರಿಮೈನಿಂಗ್ ಶೇರ್ ಆಫ್ ಎ ಆ್ಯಂಡ್ ಬಿ ಸೊ ನಾವು ವಿ ಕ್ಯಾಲ್ಕುಲೇಟ್ ದ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಸೊ ಎಸ್ ನ್ಯೂ ಶೇರ್ ಓಲ್ಡ್ ಶೇರ್ ಇಂಟು ಶೇರ್ ರಿಮೈನಿಂಗ್ ಶೇರ್ ಮಾಡಿದ್ರೆ ನಮಗೆ ನ್ಯೂ ಶೇರ್ ಸಿಗುತ್ತೆ ಸೊ ಓಲ್ಡ್ ಶೇರ್ ಇಸ್ 3/5 × ರಿಮೈನಿಂಗ್ ಶೇರ್ ಇಸ್ 5/6 = 6 × 5 = 30 3 × 5 = 15 15 / 30 ನೆಕ್ಸ್ಟ್ ಸೇಮ್ ಥಿಂಗ್ ಬೀಸ್ ನ್ಯೂ ಶೇರ್ ಓಲ್ಡ್ ಶೇರ್ ಇಸ್ 2/5 × 5/6 5 × 2 = 10 5 × 6 = 30 ಸೊ ನೆಕ್ಸ್ಟ್ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಆಫ್ ಎ ಬಿ ಆ್ಯಂಡ್ ಸಿ ಸೊ ಮೂರು ಜನದ್ದು 15/30 10/30 15 ಮತ್ತು 10 ಕಳೆದ್ರೆ ಇನ್ನು ಉಳಿಯೋದು 5/30 ಇದನ್ನು ಸಿಂಪ್ಲಿಫೈ ಕೂಡ ಮಾಡ್ಕೋಬೋದು ಇದೆಲ್ಲವೂ ಕೂಡ 5 ಭಾಗ ಆಗುತ್ತೆ ಹೌದಲ್ವಾ ಅದನ್ನು ಸಿಂಪ್ಲಿಫೈ ಮಾಡ್ಬೋದು 5/6 5/3 5/2 5/6 5/6 5/1 ಹೌದಲ್ಲ ನೋಡಿ ಇದನ್ನು ನಾನು ಸಿಂಪ್ಲಿಫೈ ಮಾಡ್ಕೊಂಡು ನಾನು ಬರ್ದಿದ್ದೀನಿ 3/6 2/6 1/6 ಸೊ ಸಿಂಪ್ಲಿಫೈ ಕೂಡ ಮಾಡ್ಕೋಬೋದು ಹೀಗೂ ಬರೆದ್ರು ತಪ್ಪು ಅಂತಲ್ಲ ಡೈರೆಕ್ಟಾಗಿ 15/30 10/30 5/30 ಅಂದರೂ ಒಂದೇ 3/6 2/6 1/6 ಅಂದ್ರೂ ಒಂದೇ
So simplify madkondidini ashte. So this is very easy to calculate the new profit sharing ratio. But problem anna odvaga yen kottidare yav tara kottidare problem alli yen ide anta annodanna you have to observe maadidaga maatra nimge solution na kandidkolodukke sadhya agutte. So hagagi onnondu problem kuda different agirodrinda so yavella navagle method anna helkotte. So ಇಲ್ಲೇನು ನಾನು ಹೇಳಿದ್ದೀನಿ ಯಾವುದಿದೆ ಸೊ ಮೈಂಡಲ್ಲಿ ಇಟ್ಕೊಂಬಿಡಿ ಇಂತಿದ್ದದ್ದು ಬಂದಾಗ ಈ ರೀತಿ ನಾವು ಕ್ಯಾಲ್ಕುಲೇಟನ್ನು ಮಾಡಬೇಕು ಅಂತ ಹೇಳಿ ಹಾಗಾದರೆ ಇನ್ನೊಂದು ಪ್ರಾಬ್ಲಮನ್ನು ನೋಡೋಣ ಲೆಟ್ಸ್ ಸಾಲ್ವ್ ದ ಅನದರ್ ಪ್ರಾಬ್ಲಮ್ ದಿಸ್ ದ ಥರ್ಡ್ ಪ್ರಾಬ್ಲಮ್ ಸೇಮ್ ಕೈಂಡ್ ಎ ಆ್ಯಂಡ್ ಬಿ ಆರ್ ಪಾರ್ಟ್ನರ್ಸ್ ಇನ್ ಎ ಫರ್ಮ್ ಶೇರಿಂಗ್ ಪ್ರಾಫಿಟ್ಸ್ ಇನ್ ದ ರೇಷಿಯೋ ಆಫ್ 2:1 2:1 ಇಸ್ ಅ ಓಲ್ಡ್ ರೇಷಿಯೋ ದೇ ಅಡ್ಮಿಟೆಡ್ ಸಿ ಇನ್ ಟು ಪಾರ್ಟ್ನರ್ಶಿಪ್ with 1/4 share in the profits calculate the new profit sharing ratio of a b and c in this problem they have given only old ratio and a new ratio of the new partner so let's calculate they have given old ratio of a and b hadala a and b the old ratio kotidare eshtu 2:1 2:1 andru onde 2/3, 1/3 ಅಂದ್ರೆ 1. ಸೊ ಸಿ ಶೇರ್ ಕೊಟ್ಟಿದ್ದಾರೆ 1/4. ಸೊ ಕಂಪ್ಲೀಟ್ ಇಲ್ಲೂ ಕೂಡ ನಾವು ರಿಮೈನಿಂಗ್ ಶೇರ್ ಅನ್ನು ಕಂಡಿಡ್ಕೊಬೇಕಾಗಿರೋದನ್ನ 1 ಇಸ್ ದ ಫರ್ಮ್ನ ಒಂದು ಶೇರ್. ಸೊ ರಿಮೈನಿಂಗ್ ಶೇರ್ ಇಸ್ 1 - 1/4. ಇಟ್ ಮೀನ್ಸ್ 4 × 1, 4. 4 - 1. ಸೊ ನೋಡಿ 4 - 1 / 4 ಇಟ್ ಇಸ್ ಅ 3/4. ಲೆಟ್ಸ್ ಕ್ಯಾಲ್ಕುಲೇಟ್. So yes, new share. Yes, new share equals. So old share is to the yes do 2/3 into remaining share 3/4. So 3 × 2, 6. So 4 × 3, 12. And same thing base new share. Base new share equals how much? That is 1/3 into that is 3/4 equals directly you can multiply 3 × 1, 3 divided by 4 × 3 is 12. So new profit sharing ratio of this A, B and C equals that is 6 / 12. 3 / 12. So 12 ಅಲ್ಲಿ -6 and -3 ಮಾಡಿದ್ರೆ ರಿಮೈನ್ ಉಳ್ಕೊಳ್ಳೋದು 3 / 12. ದಟ್ ಈಸ್ ದ ಸೀಸ್ ರೇಷಿಯೋ. ಸೊ ಇದನ್ನು ನಾವು ಇನ್ನೂ ಸಿಂಪ್ಲಿಫೈ ಮಾಡ್ಕೋಬಹುದು. ಹೇಗೆ ಸಿಂಪ್ಲಿಫೈ ಮಾಡ್ಕೊಂತೀರಾ? ಸೊ ಇದನ್ನ ಸಿಂಪ್ಲಿಫೈ ಮಾಡ್ಕೊಳ್ಳೋದಾದ್ರೆ ಹೀಗೂ ಬರೋದ್ರು ನಡೀತದೆ. ಸೊ ನೋ ಪ್ರಾಬ್ಲಮ್, ಹೀಗೂ ಬರೋದ್ರು ನಡೆಯುತ್ತೆ. ಸೊ ಇನ್ ಕೇಸ್ ನೀವೇನಾದರೂ ಇನ್ನೂ ಸಿಂಪ್ಲಿಫೈ ಮಾಡ್ಕೊತೀನಿ ಅಂದರೆ 3 4s, ಸೊ 3 2s, 3 1s, 3 1s, 3 ಇಂದ ಹೋಗುತ್ತೆ ಅಲ್ಲ. ಸೊ ದಿಸ್ ಇಸ್ 3 4s, 3 4s. ಸೊ ನಾವು ಯು ಕ್ಯಾನ್ ರೈಟ್ 2:1:1 ಎಸ್ 4. ಗೊತ್ತಾಯ್ತಾ? ಅದನ್ನು ಹಾಗೂ ಕೂಡ ಸಿಂಪ್ಲಿಫೈ ಮಾಡ್ಕೋಬೋದು, ಅಥವಾ ಸಿಂಪ್ಲಿಫೈ ಮಾಡ್ಕೊಳ್ಳೋದು ಬೇಡ, ಹೀಗೆ ಬರೀತೀನಿ ಅಂದರು ಮಾಡ್ಕೋಬೋದು. ಸೊ ದಿಸ್ ಇಸ್ ದ ಥರ್ಡ್ ಕೈಂಡ್ ಮೆಥಡ್ ಆಫ್ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ. ಸೊ ನೆಕ್ಸ್ಟ್ ಇನ್ ಮೈ ನೆಕ್ಸ್ಟ್ ವಿಡಿಯೋ ಕ್ಲಾಸ್ ಐ ಆಮ್ ಗೋಯಿಂಗ್ ಟು ಸ್ಟಾರ್ಟ್ ದಿ ಸ್ಯಾಕ್ರಿಫೈಸಿಂಗ್ ರೇಷಿಯೋ. ಸೊ ಈಗ ಏನು ನಾನು ಪ್ರಾಬ್ಲಮ್ಸನ್ನು ಮಾಡಿಸಿದ್ದೀನಿ ಅದಷ್ಟು ನಮ್ಮ ಮನೆಯಲ್ಲಿ ಪ್ರಾಕ್ಟೀಸ್ ಮಾಡಿ, ಮತ್ತು ಬುಕ್ಸಲ್ಲೂ ಕೂಡ ತುಂಬ ಪ್ರಾಬ್ಲಮ್ಸ್ ಇರುತ್ತೆ ಸೇಮ್ ಕೈಂಡ್. ಸೊ ಆ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡಿ, ಆಗ ನಿಮಗೂ ಪ್ರಾಕ್ಟೀಸ್ ಆಗುತ್ತೆ, ಹೆಚ್ಚು ಪ್ರಾಕ್ಟೀಸ್ ಆಗುತ್ತೆ. ಸೊ ಪ್ರಾಕ್ಟೀಸ್ ಮಾಡ್ದೇ ಹಾಕಿ ನೀವು ಅಕೌಂಟೆನ್ಸಿಯನ್ನು ಸುಮ್ಮನೆ ಓದ್ಕೊಂಡು ಮಾಡೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಹೆಚ್ಚು ಪ್ರಾಕ್ಟೀಸ್ ಮಾಡಿದಷ್ಟು ಹೆಚ್ಚು ನಿಮಗೆ ತಲೆಯಲ್ಲಿ ಕೂತ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಸೊ ನನ್ನಲ್ಲಿಗೆ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಕ್ಲೋಸ್ ಆಗ್ತಾ ಇದೆ. ಇನ್ನು ನನ್ನ 11th ವಿಡಿಯೋ ಕ್ಲಾಸ್ನಲ್ಲಿ ಸೊ ನಿಮಗೆ ಸ್ಯಾಕ್ರಿಫೈಸಿಂಗ್ ರೇಷಿಯೋನ ನಾನು ಶುರು ಮಾಡ್ತೇನೆ. ಥ್ಯಾಂಕ್ ಯು.